ಮಾತಿಮರಿಯಳ ಭಕ್ತಾದಿಗಳೇ, ಇಂದು ಅಕ್ಟೋಬರ್ 30ನೆಯ ತಾರೀಕು. ನಾವು ಧ್ಯಾನಿಸುವ ಇಂದಿನ ವಿಚಾರ ದುಷ್ಟ ಶಕ್ತಿಯನ್ನ ಚದರಿಸುವ ಮಾತೆ ಮರಿಯ. ಸರ್ ಥಾಮಸ್ ಮೋರ್ ಎಂಬುವರು 15ನೇ ಶತಮಾನದ ಸಂತರು. ಸರ್ ಥಾಮಸ್ ಮೋರ್ ಮತ್ತು ಸರ್ ರೋಜರ್ ವೆಂಟ್ವರ್ತ್ ಇವರಿಬ್ಬರು ಆತ್ಮೀಯ ಸ್ನೇಹಿತರಾಗಿದ್ದರು. ರೋಜರ್ ವೆಂಟ್ವರ್ತ್ ತಾವು ಕಣ್ಣಾರೆ ಕಂಡ ಅದ್ಭುತವನ್ನ ಸಂತ ಥಾಮಸ್ ಮೋರ್ ಅವರ ಬಳಿ ಹೇಳಿಕೊಂಡಿದ್ದರು. ಆತ್ಮಗಳ ಪ್ರಾರ್ಥನೆ ಎಂಬ ಪುಸ್ತಕದಲ್ಲಿ ಸಂತ ಥಾಮಸ್ ಮೋರ್ ಅವರು ಈ ಘಟನೆಯನ್ನ ಸವಿಸ್ತಾರವಾಗಿ ವಿವರಿಸುತ್ತಾರೆ. ರೋಜರ್ ವೆಂಟ್ವರ್ತ್ ಅವರ 12 ವರ್ಷದ ಮಗಳು ಯಾನ್ ಎಂಬುವಳಿಗೆ ಒಂದು ರೀತಿಯ ದುಷ್ಟ ಶಕ್ತಿ ಬಾಧಿಸುತ್ತಿತ್ತು. ಉಬ್ಬಸ ಬಂದಂತಾಗುವುದು, ಹಠಾತ್ತನೆ ಅವಳನ್ನು ಕೆಳಗೆ ಬೀಳಿಸುವುದು ಮತ್ತು ದೇವರನ್ನ ದೂಷಿಸುವುದು, ಹೀಗೆ ಆ ದುಷ್ಟ ಶಕ್ತಿ ಆಗಾಗ ಯಾನ್ ಇವಳನ್ನ ಬಾಧಿಸುತ್ತಾ ಇರುತ್ತಿತ್ತು. ಹೀಗೆ ಆದಾಗಲೆಲ್ಲ ಅವಳ ಮುಖಚರ್ಯೆ ಬದಲಾಗುತ್ತಿತ್ತು, ಆಕೆ ಭಯಂಕರವಾಗಿ ಕಾಣುತ್ತಿದ್ದಳು. ಮಗಳ ಈ ದುಸ್ಥಿತಿಯನ್ನ ಕಂಡ ತಂದೆ ತಾಯಿಗಳು ಹೇಳತೀರದ ಸಂಕಷ್ಟವನ್ನ ಅನುಭವಿಸುತ್ತಿದ್ದರು. ಹೀಗೆ ನೋವನ್ನ ಅನುಭವಿಸುತ್ತಿದ್ದ ಯಾನ್ ಇವಳಿಗೆ ಒಂದು ದಿನ ಅನುಗ್ರಹದ ಮಾತೆಯ ಚಿತ್ರಪಟದ ದರ್ಶನವಾಗುತ್ತದೆ. ಈ ವಿಚಾರವನ್ನ ಅವಳು ತನ್ನ ತಂದೆ ತಾಯಿಯವರ ಬಳಿ ಹೇಳಿದಾಗ ಅವರು ಅವಳನ್ನ ಅನುಗ್ರಹದ ಮಾತೆಯ ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅನುಗ್ರಹ ಮಾತೆಯ ಪುಣ್ಯಕ್ಷೇತ್ರದಲ್ಲಿ ಮಾತೆಯ ಸ್ವರೂಪದ ಮುಂದೆ ಅವಳನ್ನ ಮಲಗಿಸಿದಾಗ ದುಷ್ಟ ಶಕ್ತಿಯು ಯಾನ್ ಇವಳನ್ನ ಅತೀವವಾಗಿ ಬಾಧಿಸುತ್ತದೆ, ಭಯಂಕರವಾಗಿ ಆಕೆಯನ್ನು ಒದ್ದಾಡಿಸುತ್ತದೆ. ಕೊನೆಗೆ ಮಾತೆ ಮಧ್ಯಸ್ಥಿಕೆಯಿಂದ ಆ ದುಷ್ಟ ಶಕ್ತಿ ಬಾಲಕಿಯನ್ನ ಬಿಟ್ಟು ದೂರವಾಗುತ್ತದೆ. ಅನುಗ್ರಹ ಮಾತೆಯರ ಮೂಲಕ ತಾನು ಗುಣಮುಖಳಾಗಿದ್ದನ್ನ ಅರಿತ ಯಾನ್ ಮುಂದೆ ಒಬ್ಬ ಕನ್ಯಾ ಭಗಿನಿಯಾಗಿ ದೇವರ ಸೇವೆಯಲ್ಲಿ ನಿರತಳಾಗುತ್ತಾಳೆ. ಹೌದು ಪ್ರಿಯರೇ, ಮಾತೆ ಮರಿಯ ದುಷ್ಟ ಶಕ್ತಿಗಳನ್ನ ಚದುರಿಸುವ ತಾಯಿಯಾಗಿದ್ದಾರೆ. ಬನ್ನಿ, ದುಷ್ಟ ಶಕ್ತಿಗಳ ಹಾವಳಿಗೆ ಸಿಕ್ಕು ಸಂಕಟವನ್ನ ಅನುಭವಿಸುತ್ತಿರುವ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಸಹೋದರ ಸಹೋದರಿಗಾಗಿ ನಾವಿಂದು ವಿಶೇಷವಾಗಿ ಪ್ರಾರ್ಥಿಸೋಣ. ಆಮೇನ್. ಈಗಲೂ ಯಾರು